ಸರಿ ಶಾಸ್ತ್ರಿಗಳೇ, ಆರಿದ್ರ ನಕ್ಷತ್ರ ಹಾಗೂ ಪ್ರದೋಷ ಕಾಲದಲ್ಲಿ ಶಿವನನ್ನ ಹೇಗೆ ಆರಾಧಿಸಬೇಕು ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಇನ್ನು ಮುಂದುವರಿತಾ ನಾವು ಸಂದೇಶದ ಕಡೆಗೆ ಗಮನ ಹರಿಸೋದಾದ್ರೆ, ಇವತ್ತಿನ ಮೊದಲ ಸಂದೇಶ ದಾವಣಗೆರೆಯಿಂದ ಹರೀಶ್ ಅವರು ಕಳುಹಿಸಿರುವಂತದ್ದು. ಅವರ ಜನ್ಮ ದಿನಾಂಕ 13/2/1980, ಸಮಯ ಬೆಳಿಗ್ಗೆ 4 ಗಂಟೆ. ಮದುವೆ ಆಗಿಲ್ಲ, ಮದುವೆ ಆಗೋದಕ್ಕೆ ಏನು ಮಾಡಬೇಕು ದಯವಿಟ್ಟು ಪರಿಹಾರ ತಿಳಿಸಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಹರೀಶ್ ಅವರ ಪ್ರಶ್ನೆ ವಿವಾಹಕ್ಕೆ ಸಂಬಂಧಿಸಿರತಕ್ಕಂಥದ್ದು, ಮದುವೆ ಆಗಿಲ್ಲ ಏನು ಪರಿಹಾರ ಅಂತ ಚಾತ್ಕೊ ನೋಡೋಣ. ನೋಡಿ, ತಮ್ಮದು ಧನುರ್ಲಗ್ನ, ಲಗ್ನದಿಂದ ಸಪ್ತಮಾಧಿಪತಿ ಬುಧ ತೃತೀಯದಲ್ಲಿ ನೀಚಾಭಿಲಾಷಿಯಾಗಿ ಬಲಹೀನ. ನೀಚಾಭಿಲಾಷಿ ಅಂತಂದರೆ ಬಲಹೀನ ಅಂತ. ಬಲಹೀನನಾಗಿ ಕೇತು ಗ್ರಹದ ಜೊತೆಗಿದ್ದಾನೆ. ಪಾಪಗ್ರಹದ ಜೊತೆಗೆ ಬುಧ ಇದ್ದರೆ ಪಾಪನು ಪಾಪ ಬುಧಸ್ತೈರ್ಯುತ ಅಂತ, ಅವನು ಪಾಪಿಯಾಗಿಬಿಡ್ತಾನೆ ಅಂತ. ಅವನಿಗೆ ಅಷ್ಟು ಬಲಹೀನತೆ ಬಂದುಬಿಡುತ್ತೆ, ಬಲ ಕಳ್ಕೊಳ್ತಾನೆ ಅಂತ. ಮತ್ತಷ್ಟೇ ಅಲ್ಲ, ಕುಜನ ದೃಷ್ಟಿ ಬೇರೆ. ವ್ಯಯಾಧಿಪತಿ ನಿಮ್ಮ ಜಾತಕದಲ್ಲಿ, ಲಗ್ನಾಧಿಪತಿಯಾಗಿರ್ತಕ್ಕಂಥ ಲಗ್ನಸ್ಥಾನ ಧನು ಲಗ್ನ. ಲಗ್ನದಿಂದ ವ್ಯಯಾಧಿಪತಿ ಯಾರಪ್ಪ ಅಂತಂದರೆ ಅದು ಕುಜ. ಅವನ ದೃಷ್ಟಿ ಇದೆ ಈ ಸಪ್ತಮಾಧಿಪತಿಯಾಗಿರ್ತಕ್ಕಂಥ ಬುಧನಿಗೆ. ಇವೆಲ್ಲವೂ ಸ್ವಲ್ಪ ತೊಡಕಾಗ್ತಾ ಇದೆ. ಹೀಗಾಗಿ ವಿಳಂಬತೆ ಮತ್ತು ಫಲಸಿದ್ಧಿ ಆಗದೇ ಇರತಕ್ಕಂಥದ್ದು ಇದೆಲ್ಲಕ್ಕೆ ಕಾರಣ ಇದಾಗಿದೆ. ಈಗ ನಡೀತಾ ಇರತಕ್ಕಂತಹ ಕಾಲ ರಾಹುದಶೆಯಲ್ಲಿ ತಮಗೆ ರಾಹುವಿನ ಭುಕ್ತಿ ನಡೀತಾ ಇದೆ. ರಾಹು ಕೂಡ ಅಲ್ಲಿ ಭಾಗ್ಯಸ್ಥಾನದಲ್ಲಿದ್ದಾನೆ. ಅದು ಲಗ್ನಾಧಿಪತಿ ಜೊತೆಗೆ ಗುರುಚಾಂಡಾಲ ದೋಷ. ನೋಡಿ, ಪಟ್ಟಿ ಮಾಡ್ತಾ ಹೋದರೆ ಏನೇನೋ ಏನೇನೋ ಸಿಗುತ್ತೆ. ಹಾಗಂತ ಅನುಕೂಲ ಇಲ್ವಾ? ಶುಕ್ರ ಚೆನ್ನಾಗಿದ್ದಾನೆ, ತುಂಬ ಚೆನ್ನಾಗಿದ್ದಾನೆ. ಶುಕ್ರನಿಗೆ ಬಲಿಷ್ಠನಾಗಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಇಂಥ ಜಾತಕ ಬೇರೆ ಬೇರೆ ನೋಡಿದಾಗ ವಿವಾಹ ಆಗಿದ್ದಿದೆ, ಇದೇ ರೀತಿಯ ತೊಡಕುಗಳಿದ್ದು ಶುಕ್ರ ಚೆನ್ನಾಗಿದ್ದು ವಿವಾಹ ಆಗಿದ್ದಿದೆ. ಇದಕ್ಕೆ ಫಲ ಯಾಕೆ ಆಗ್ತಾ ಇಲ್ಲ? ಗ್ರಹಶಾಂತಿ ಮಾಡಿಸಿ. ಸಪ್ತಮಾಧಿಪತಿ ಬುಧ, ಹೀಗಾಗಿ ಬುಧ ಮತ್ತು ಕುಜ ಈ ಇಬ್ಬರ ಎರಡು ಗ್ರಹ ಶಾಂತಿಯನ್ನು, ಮತ್ತು ಶನೈಶ್ವರನ ದೃಷ್ಟಿ ಇದೆ ಸಪ್ತಮ ಸ್ಥಾನಕ್ಕೆ. ಯಾಕೆ ಇಷ್ಟು ವಿಳಂಬಕ್ಕೆ ಕಾರಣ ಶನೈಶ್ವರನ ದೃಷ್ಟಿಯು. ಪಾಪ ಕಲತ್ರಭೇ ಪಾಪ ಯುತೇತ ದೃಷ್ಟೇ ಕಲತ್ರ ಹಾನಿಮ್ ಅಂತ ಹೇಳಿದೆ. ಪಾಪಗ್ರಹಗಳ ದೃಷ್ಟಿ ಬಿದ್ದರೂ ಹಾಗಾಗುತ್ತೆ ಅಂತ ಗ್ರಹಚಾರ ವಶಾತ್ ಹೀಗೆಲ್ಲ ಇಬ್ಬಂದಿ ಮಾಡ್ತಾ ಇದೆ. ಹೀಗಾಗಿ ಒಂದು ಶುದ್ಧವಾಗಿ ಗ್ರಹಶಾಂತಿ ಮಾಡಿ. ಅಲ್ಲಿ ನಿಮ್ಮದು ಬುಧಕ್ಷೇತ್ರ, ಹೀಗಾಗಿ ಒಂದು ಶ್ರೀನಿವಾಸನ ಸನ್ನಿಧಾನದಲ್ಲಿ ಅದೊಂದು ಕಲ್ಯಾಣೋತ್ಸವ ಮಾಡಿಸಿ. ನೀವು ತುಂಬ ನಿರೀಕ್ಷಿಸಿದ್ದು ಖಂಡಿತ ಸಿಗುತ್ತೆ ಅಂತ ಹೇಳಿದ್ದಾರೆ. ಭಗವಂತ ಕೊಟ್ಟಿದ್ದನ್ನು ಒಪ್ಕೊಳ್ಬೇಕಾಗತ್ತೆ. ಕಲ್ಯಾಣೋತ್ಸವ ಒಂದು ಮಾಡಿಸಿ, ಗ್ರಹಶಾಂತಿ ಮಾಡಿಸಿ, ಶ್ರೀನಿವಾಸನ ಕಲ್ಯಾಣ ಮಾಡಿಸಿ. ಆ ಭಗವಂತ ನಿಮ್ಮ ಸಂಕಲ್ಪವನ್ನು ಈಡೇರಿಸಲಿ, ನಾನು ಪ್ರಾರ್ಥನೆ ಮಾಡ್ತೇನೆ. ಇನ್ನು ಮುಂದಿನ ಸಂದೇಶ ಬ್ಯಾಡಗಿಯಿಂದ ಶರತ್ ಅವರು ಕಳುಹಿಸಿರುವಂಥದ್ದು. ಅವರ ಜನ್ಮದಿನಾಂಕ 15/5/1990, ಸಮಯ ಬೆಳಿಗ್ಗೆ 11 ಗಂಟೆ. ಅವ್ರು ಕೇಳ್ತಾ ಇರೋ ಪ್ರಶ್ನೆ ಕೆಲಸದ ಬಗ್ಗೆ, ಅದರಲ್ಲೂ ಸರ್ಕಾರಿ ಕೆಲಸ ಸಿಗುತ್ತಾ ಅದ್ರ ಬಗ್ಗೆ ಹೇಳಿ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಶರತ್ ಅವರ ಪ್ರಶ್ನೆ ಕೆಲಸಕ್ಕೆ ಸಂಬಂಧಿಸಿರ್ತಕ್ಕಂಥ ವೃತ್ತಿ ಸಂಬಂಧಿ ಪ್ರಶ್ನೆ ಕಳಿಸಿದ್ದಾರೆ. ಜಾತ್ಕೊಂಡು ನೋಡೋಣ. ಸರ್ಕಾರಿ ಕೆಲಸ ಕೇಳಿದಾರಲ್ವಾ? ಜಾತ್ಕೊಂಡು ಪರಿಶೀಲಿಸೋದಾದ್ರೆ ಇದು ನೋಡಿ, ಕರ್ಕಟಕ ಲಗ್ನ. ಲಗ್ನದಿಂದ ಕರ್ಮಾಧಿಪತಿಯಾಗಿರ್ತಕ್ಕಂಥ ಕುಜ ಅಷ್ಟಮದಲ್ಲಿದ್ದಾನೆ. ರವಿ ಕೂಡ ಬಲವಾಗಿಲ್ಲ. ಒಂದೇ ಗ್ರಹದ ಬಲ ಅಂದರೆ ಶನೈಶ್ಚರನ ಬಲ. ಈಗ ಪ್ರಸ್ತುತ ಕಾಲವು ನೋಡಿದ್ರೆ ರಾಹುದಶೆಯಲ್ಲಿ ತಮಗೆ ಕೇತುವಿನ ಭುಕ್ತಿ ಕಳೆದು ಶುಕ್ರ ಪ್ರಾರಂಭವಾಗಿದೆ. ಶುಕ್ರ ನಿಮ್ಮ ಜಾತಕದಲ್ಲಿ ತುಂಬ ಚೆನ್ನಾಗಿದ್ದಾನೆ. ನೋಡಿ, ಸರ್ಕಾರಿ ನೌಕರಿ ಪಕ್ಕಕ್ಕೆ ಇಟ್ಬಿಡ್ರಿ. ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಇಲ್ಲಿ ನೋಡಿ, ಡಿಸೈನಿಂಗ್ ಫೀಲ್ಡ್ಗಳನ್ನ ಆಯ್ಕೆ ಮಾಡಿಕೊಂಡ್ರೆ ಇಂಟೀರಿಯರ್ ಅಥವಾ ಟ್ರಾನ್ಸ್ಪೋರ್ಟಿಗೆ ಸಂಬಂಧಿಸಿದಾಗೆ ನೀವು ಟ್ರೈ ಮಾಡಿ. ಇದು ಅಲ್ಲಿಯ ಡಿಸೈನಿಂಗ್ ಆಗಬಹುದು ಅಥವಾ ಆ ಕ್ಷೇತ್ರದಲ್ಲಿ ದುಡಿಮೆಯೂ ಆಗಬಹುದು. ನೀವು ಕಲ್ಪನೆಯೂ ಮಾಡಲ್ಲ ಅಷ್ಟು ಸಂಪಾದನೆ ಮಾಡಲಿಕ್ಕೆ ಅವಕಾಶ ಇದೆ. ನೋಡಿ, ನಾವು ಮಾಡುವ ತಪ್ಪೇನಪ್ಪ ಅಂದರೆ, ಯಾವುದಾದ್ರೂ ಒಂದು ಗ್ರಹ ಚೆನ್ನಾಗಿದ್ದಾಗ ಅದರ ಆ ಕ್ಷೇತ್ರದಲ್ಲಿ ಮುಂದುವರೆದ್ರೆ ಸುಲಭ ಆಗುತ್ತೆ. ನೋಡಿ, ಇದೆಲ್ಲ ಸೂಚನೆಗಳು. ಇದರಿಂದ ನಾನು ನೋಡಿ, ನೀವು ಕ್ಷಣಕಾಲದಲ್ಲಿ ನಮ್ಮ ಜೀವನವೇ ಬದಲಾಗಿಬಿಡುತ್ತೆ ಅಂತ ಅರ್ಥ ಅಲ್ಲ. ಆ ಕ್ಷೇತ್ರಗಳಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ನಮಗೆ ಹೆಚ್ಚಿನ ಸಹಕಾರ ಸಪೋರ್ಟ್ ಸಿಗುತ್ತೆ. ಅಲ್ಲಿ ಸುಲಭ ಅನಿಸುತ್ತೆ ನಮಗೆ ಕೆಲಸ ಮಾಡೋದು. ಇದು ಖಂಡಿತ. ಇದು ಎಷ್ಟೋ ಜಾತಕಗಳನ್ನು ನೋಡಿದಾಗ, ಇದು ಏನು ಈ ಹೊತ್ತಿಂದಲ್ಲ ಶಾಸ್ತ್ರ ಅಲ್ವಾ, ಎಷ್ಟೋ ಸಹಸ್ರ ಸಹಸ್ರ ವರ್ಷಗಳ ಹಿಂದಿನಿಂದ ಹರಿದು ಬಂದಿದೆ ಪರಂಪರೆ. ಹೀಗಾಗಿ ಅಲ್ಲೆಲ್ಲ ಗುರುತಿಸ್ಕೊಂಡು ಹೀಗಾದರೆ ಹೀಗಾಗುತ್ತೆ ಅನ್ನೋ ನಿರ್ಣಯಕ್ಕೆ ಬಂದಿದ್ದಾರೆ. ಹೀಗಾಗಿ ಶುಕ್ರ ತುಂಬ ಚೆನ್ನಾಗಿದ್ದಾನೆ. ಹೀಗಾಗಿ ಶುಕ್ರನಿಗೆ ಹೇಳಿರ್ತಕ್ಕಂಥ ರಂಗ ಕಲೆ ಅಥವಾ ಡಿಸೈನಿಂಗ್ ಫೀಲ್ಡ್ಸ್ ಇದು ಯಾವುದೂ ಆಗುತ್ತೆ ಅಂತ ಪ್ರಯತ್ನ ಪಡಿ. ಆ ರೀತಿಯಲ್ಲಿ ಇಂಟೀರಿಯರ್ ತುಂಬ ಚೆನ್ನಾಗುತ್ತೆ. ಇಂಟೀರಿಯರ್ ಡಿಸೈನಿಂಗ್ ನೀವೇನಾದ್ರೂ ಮಾಡಿ, ಸ್ಪೆಷಲಿಸ್ಟ್ ಆಗ್ತೀರ ನೀವು, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ.
ಇನ್ನು ಮುಂದಿನ ಸಂದೇಶ ಬೆಂಗಳೂರಿನಿಂದ ರಾಮ್ ಕಿಶೋರ್ ಅವರು ಕಳುಹಿಸಿರುವಂತದ್ದು ಅವರ ಜನ್ಮ ದಿನಾಂಕ 17/9/1979 ಸಮಯ ಸಂಜೆ 7:30 ಆರೋಗ್ಯ ಹೇಗಿದೆ ದಯವಿಟ್ಟು ತಿಳಿಸಿ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ರಾಮ್ ಕಿಶೋರ್ ಅವರ ಪ್ರಶ್ನೆ ಆರೋಗ್ಯದ ಬಗ್ಗೆ ತಿಳಿಸಬೇಕಾಗಿದೆ ಜಾತಕ ನೋಡೋಣ ನೋಡಿ ತಮ್ಮದು ಮೀನ ಲಗ್ನವಾಗಿದೆ ಲಗ್ನದ ಅಧಿಪತಿ 6ನೇ ಮನೆಯಲ್ಲಿ ಗುರು ರಾಹು ಶನಿ ಮೂರು ಜನ ಅಲ್ಲಿ ದುಸ್ಥಾನದಲ್ಲಿ ಇರತಕ್ಕಂತದ್ದು ಕಾಣ್ತಾ ಇದೆ ಪ್ರಸ್ತುತ ಕಾಲವನ್ನ ನೋಡಿದ್ರೆ ಈಗ ರವಿ ದಶೆಯಲ್ಲಿ ತಮಗೆ ನಡೆಯತಾ ಇರತಕ್ಕಂತದ್ದು ಶನೇಶ್ವರನ ಕಾಲ ನೋಡಿ ರವಿ ಶನಿ ಇಬ್ಬರು ಪರಸ್ಪರ ಶತ್ರುಗಳು ದಶೇಶ ಶತ್ರುರರಿಗೇಹ ಭಾಜೋ ಲಗ್ನೇಶ ಶತ್ರುರಪಿ ವಾತ ಭುಕ್ತೌ ಸ್ಥಾನ ಭಯ ಶತ್ರು ಭಯ ಆರೋಗ್ಯ ಭಯಂ ಎಲ್ಲವನ್ನ ಉಂಟು ಮಾಡುತ್ತೆ ಭಯವನ್ನ ಉಂಟು ಮಾಡುತ್ತೆ ಮೊದಲಿಗೆ ಈ ಕಾಲದಲ್ಲಿ ರವಿ ಶನಿಯರ ದಶಾಭಕ್ತಿ ಇದೆಯಲ್ಲ ಈ ಕಾಲವೇ ನಿಮ್ಮನ್ನು ಭಯವನ್ನು ಉಂಟು ಮಾಡುತ್ತೆ ಮತ್ತು ಅಷ್ಟೇ ಅಲ್ಲದೆ ಇದು ಮೊದಲನೇ ಹಂತ ಎರಡನೇ ಹಂತದಲ್ಲಿ ಆ ಶನೇಶ್ವರ 6ನೇ ಮನೆಯಲ್ಲಿ ರೋಗ ಸ್ಥಾನದಲ್ಲೇ ಇದ್ದಾನೆ ಲಗ್ನಾಧಿಪತಿ ಜೊತೆಗೆ ಸೇರಿದ್ದಾನೆ ಇದೆಲ್ಲ ಲಕ್ಷಣ ಆರೋಗ್ಯದಲ್ಲಿ ತೊಡಕು ಅನ್ನೋದನ್ನು ಸೂಚಿಸ್ತಾ ಇದೆ ಗಾಬರಿ ಮಾಡ್ಕೋಬೇಡಿ ಲಕ್ಷಣವನ್ನು ಹೇಳಿದೆ ಅಷ್ಟೇ ಏನಾಗುತ್ತೆ ಇದೆಲ್ಲವೂ ನಮಗೆ ಭೂತ ಥರ ಆವರಿಸ್ಕೊಂಡು ಬಿಡುತ್ತೆ ಹೀಗಾಗಿ ಇದನ್ನು ಮೊದಲು ಲಕ್ಷಣ ಇದೆ ಇಲ್ಲ ಅಂತಲ್ಲ ಅಂಥ ಲಕ್ಷಣ ಇದ್ದಾಗ ಕ್ರೂರ ಗ್ರಹ ದಶಾ ಕಾಲೇ ಶಾಂತಿಂ ಕುರಿಯಾತ್ ವಿಧಾನತಃ ತತ ಶುಭಮ ಆಪ್ನೋತಿ ಅಂತಲೂ ಹೇಳಿದೆ ತೊಡಕನ್ನೂ ಹೇಳುತ್ತೆ ಶಾಸ್ತ್ರ ತೊಡಗಿಗೆ ಪರಿಹಾರವನ್ನು ಹೇಳುತ್ತೆ ಹೆದರಬೇಡಪ್ಪ ಇದಕ್ಕೆ ಈ ಪರಿಹಾರ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೀಗಾಗಿ ಒಂದು ಶನೇಶ್ವರ ಶಾಂತಿ ಮಾಡಿಸಿ ಎಳ್ಳು ದಾನ ಮಾಡಿ ಒಂದು 5 ಕೆಜಿಯಷ್ಟು ಎಳ್ಳು ದಾನ ಮಾಡಿದ್ರೆ ಶನಿ ಮಂದಿರದಲ್ಲಿ ನಿಮ್ಮ ಆರೋಗ್ಯ ಸದೃಢವಾಗುತ್ತೆ ಶನೇಶ್ವರ ಕವಚವನ್ನು ಪ್ರತಿ ದಿವಸ ಕೇಳಿಸ್ಕೊಳ್ಳಿ ಪ್ರತಿ ದಿವಸ ಕೇಳಿಸ್ಕೊಳ್ಳಿ ನಿಮಗೆ ಸ್ವಲ್ಪ ಹಣಕಾಸಿನ ಸಾಮರ್ಥ್ಯ ಇದ್ದರೆ ಒಂದು ಮೃತ್ಯುಂಜಯ ಶಾಂತಿ ಮಾಡಿಸಿ ಅಲ್ಲಿ ಶಾಸ್ತ್ರದಲ್ಲಿ ಹೇಳುತ್ತೆ ಮೃತ್ಯುಂಜಯ ಹವನವನ್ನು ಮಾಡಿದ್ರೆ ಸರ್ವರುಜಾಂ ಶಾಂತಯೆ ಅಂತ ಹೇಳುತ್ತೆ ಎಲ್ಲ ರೋಗವನ್ನು ಶಾಂತಿ ಪರಿಹರಿಸಿಬಿಡುತ್ತಾರೆ ಅದು ಮೃತ್ಯುಂಜಯ ಮಂತ್ರ ಅಂತಕ್ಕಂಥದ್ದು ಆ ಮೃತ್ಯು ಇವತ್ತು ನಾವು ಹೇಳ್ತಾ ಇಲ್ಲ ವಿದೇಶಗಳಲ್ಲಿ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಅಂತ ಅವರದೇ ಒಂದು ರಾಗ ಮಾಡಿಕೊಂಡು ಚಾಂಟ್ ಮಾಡ್ತಾ ಇದ್ದಾರೆ ನಾವು ಸುತ್ತರಾಮ ಇದರ ಬಗ್ಗೆ ಗಮನ ಕೊಡಲ್ಲ ಯಾಕೆಂದರೆ ಹಿತ್ತಲು ಗಿಡ ಮದ್ದಲ್ಲ ನಮಗೆ ನಮ್ಮ ಪೂಜೆ ನಮ್ಮ ಸಂಸ್ಕಾರ ನಮ್ಮ ಈ ಆಚರಣೆಗಳು ಬೇಡವಾಗಿ ಬಿಡಿತವೆ ಯಾಕೆಂದರೆ ಬುದ್ಧಿ ವಿಕಾರದಿಂದಾಗಿ ಹೀಗಾಗಿ ತಾವು ಮೃತ್ಯುಂಜಯ ಮಂತ್ರ ಜಪಿಸಿ ಜಪ ಮಾಡಿದರೆ ನೋಡಿ ಖಂಡಿತವಾಗಲೂ ಪರಮೇಶ್ವರನ ಅನುಗ್ರಹ ಆಗುತ್ತೆ ಆರೋಗ್ಯ ಸಿದ್ಧಿಯಾಗುತ್ತೆ ಪ್ರಯತ್ನ ಮಾಡಿ ಒಳ್ಳೆಯದಾಗಲಿ ಇನ್ನು ಮುಂದಿನ ಸಂದೇಶ ಮದ್ದೂರಿನಿಂದ ರಾಶಿ ಅವರು ಕಳುಹಿಸಿರುವಂಥದ್ದು ಅವರ ಜನ್ಮ ದಿನಾಂಕ 2/2/1990 ಸಮಯ ಮಧ್ಯಾಹ್ನ 2 ಗಂಟೆ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಕೆಲಸದಲ್ಲಿ ಕಿರಿಕಿರಿ ಇದೆ ಅದಕ್ಕೆ ದಯವಿಟ್ಟು ಏನಾದರೂ ಪರಿಹಾರವನ್ನು ಸೂಚಿಸಿ ಅಂತ ರಾಶಿ ಅವರು ಪ್ರಶ್ನೆಯನ್ನು ಕಳಿಸಿದ್ದಾರೆ ಕೆಲಸದಲ್ಲಿ ಕಿರಿಕಿರಿ ಅಂತ ಜಾತಕವನ್ನು ಪರಿಶೀಲಿಸೋಣ ನೋಡಿ ಕರ್ಮಸ್ಥಾನ ಹೇಗಿದೆ ನೋಡೋಣ ತಮ್ಮದು ವೃಷಭ ಲಗ್ನ ಲಗ್ನದಿಂದ ಕರ್ಮಾಧಿಪತಿ ಶನೇಶ್ವರ ಅಷ್ಟಮದಲ್ಲಿದ್ದಾನೆ ಪ್ರಸ್ತುತ ಕಾಲವನ್ನು ನೋಡೋಣ ಈಗ ಚಂದ್ರದಶೆಯಲ್ಲಿ ತಮಗೆ ಶುಕ್ರನ ಒಂದು ಕಾಲ ನಡೀತಾ ಇದೆ ಶುಕ್ರ ಕೂಡ ನಿಮ್ಮ ಜಾತಕದಲ್ಲಿ ಅಷ್ಟಮ ಸ್ಥಾನದಲ್ಲಿದ್ದಾನೆ ನೋಡಿ ಒಂದು ಸಲ ಸಾಧ್ಯವಾದರೆ ಹತ್ತಿರದಲ್ಲಿ ಯಾವುದಾದ್ರೂ ಅಮ್ಮನವರ ಸನ್ನಿಧಾನ ಇದ್ದರೆ ನೀವು ಚಂಡೀ ಪಾರಾಯಣ ಮಾಡಿಸಿ ತುಂಬ ಸಹಾಯವಾಗುತ್ತೆ ನೀವು ಪ್ರತಿ ದಿವಸ ಪ್ರಯತ್ನ ಮಾಡಿ ಲಲಿತಾ ಸಹಸ್ರನಾಮ ಕೇಳಿಸ್ಕೊಳ್ಳಿ ತುಂಬ 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 ಸಹಾಯವಾಗುತ್ತೆ ಲಲಿತಾ ಸಹಸ್ರನಾಮ ಒಂದು ಸಲ ಕೇಳಿಸ್ಕೊಂಡು ನೀವು ಕೆಲಸಕ್ಕೆ ಹೋಗಿ ನೀವು ನೋಡಿ ಯಾವ್ಯಾವುದನ್ನು ಏನೇನನ್ನು ಮಾಡಿ ಫಲಹೀನವಾಗೋದಕ್ಕಿಂತ ಅಂದರೆ ಅದು ಬರಲಿಲ್ಲ ಬರಲಿಲ್ಲ ಅಂತ ಒದ್ದಾಡೋದಕ್ಕಿಂತ ಒಂದು ಲಲಿತಾ ಸಹಸ್ರನಾಮ ನೋಡಿ ನೀವು ಪ್ರತಿ ದಿವಸ ಲಲಿತಾ ಸಹಸ್ರನಾಮ ಕೇಳಿಸ್ಕೊಂಡು ನೀವು ಮನೆಯಿಂದ ಆಚೆ ಹೋಗಿ ನೋಡಿ ನಿಮ್ಮ ಎಲ್ಲ ತೊಡಕುಗಳು ನಿವಾರಣೆಯಾಗುತ್ತೆ ಯೋಚನೆ ಮಾಡೋದು ಬೇಡ ಒಳ್ಳೆಯದಾಗಲಿ ಸರಿ ಶಾಸ್ತ್ರಗಳು ಇನ್ನು ಮುಂದಿನ ಸಂದೇಶ ಹುಬ್ಬಳ್ಳಿಯಿಂದ ಪಾರ್ವತಿಯವರು ಕಳುಹಿಸಿರುವಂಥದ್ದು ಅವರ ಜನ್ಮ ದಿನಾಂಕ 2/3/2005 ಸಮಯ ಬೆಳಿಗ್ಗೆ 4 ಗಂಟೆ ಅವ್ರು ಕೇಳ್ತಾ ಇರೋ ಪ್ರಶ್ನೆ ಶಿಕ್ಷಣ ಮತ್ತು ಕೆಲಸದ ಬಗ್ಗೆ ಹೇಳಿ ಅಂತ ಅವರ ಪ್ರಶ್ನೆ ಪಾರ್ವತಿಯವರ ಪ್ರಶ್ನೆ ಶಿಕ್ಷಣ ಮತ್ತು ವೃತ್ತಿ ಸಂಬಂಧಿ ಪ್ರಶ್ನೆ ಕಳಿಸಿದ್ದಾರೆ ಜಾತಕವನ್ನು ನೋಡೋಣ ನೋಡಿ ಇದು ಮಕರ ಲಗ್ನ ಲಗ್ನದಿಂದ ಪಂಚಮ ಸ್ಥಾನದ ಅಧಿಪತಿ ಅದು ತುಂಬ ಮುಖ್ಯ ಹೈಯೆಸ್ಟ್ ಸ್ಟಡೀಸ್ಗೆ ಪಂಚಮ ಸ್ಥಾನ ಅದನ್ನು ಗಮನಿಸಬೇಕು ಆ ಅಧಿಪತಿ ಶುಕ್ರ ಇಲ್ಲಿ ದ್ವಿತೀಯ ಸ್ಥಾನದಲ್ಲಿದ್ದಾನೆ ರವಿ ಜೊತೆಗೆ ಸೇರಿಬಿಟ್ಟಿದ್ದಾನೆ ಇದೇನಾಗುತ್ತೆ ರವಿ ಶುಕ್ರನಿಗೆ ಆಗಲ್ಲ ನೋಡಿ ನಿಮ್ಮ ಲಗ್ನಕ್ಕೆ ರವಿ ಪರಮ ಏನು ಉಪಕಾರಿ ಅಲ್ಲ ಅವನು ಪರಮದೋಷಕಾರಿ
ಅಷ್ಟಮಾಧಿಪತಿ ಅವನು. ಅಲ್ಲಿ ದ್ವಿತೀಯಕ್ಕೆ ಬಂದಾಗ ಏನಾಗುತ್ತೆ, ವ್ಯರ್ಥ ಆಗುತ್ತೆ, ನೀವು ಎಷ್ಟು ಓದಿ ಯಾಕೋ ಅದು ಅಪ್ಲೈ ಆಗ್ತಾ ಇಲ್ಲ, ಯಾಕೋ ಅದರಿಂದ ರಿಸಲ್ಟ್ ಬರ್ತಾ ಇಲ್ಲ ಅನ್ನಿಸ್ತಾನೇ ಇರುತ್ತೆ. ಇದಕ್ಕೆ ಕಾರಣ ಅವರಿಬ್ಬರ ಯುತಿ, ಮತ್ತು ಶುಕ್ರನಿಗೆ ಬಲ ಇಲ್ಲ ಸಂಪೂರ್ಣವಾಗಿ ಬರೋ, ಯಾಕೆಂದರೆ ಅವನಿಗೆ ಮೌಢ್ಯನಾಗಿದ್ದಾನೆ. ಇಂಥ ಸಂದರ್ಭದಲ್ಲಿ ಏನಪ್ಪ ಮಾಡಬೇಕು, ಶುಕ್ರನ ಆರಾಧನೆಯನ್ನು ಮಾಡಬೇಕು. ನೋಡಿ, ಪ್ರತಿ ಅಮ್ಮನವರ ಸನ್ನಿಧಾನಕ್ಕೆ ಪ್ರತಿ ಶುಕ್ರವಾರ ಶುಕ್ರವಾರ ಸ್ವಲ್ಪ ತುಪ್ಪ ಹಾಗೂ ಅವರೆ ಎರಡು ದ್ರವ್ಯಗಳನ್ನು ಪ್ರತಿ ಶುಕ್ರವಾರ ಕೊಟ್ಟು ಬಂದು ನಿಮ್ಮ ಹೈಯರ್ ಸ್ಟಡೀಸ್ ಮುಗಿಯೋವರೆಗೂ ಕೊಡಿ, ಅದು ನಿಮಗೆ ಸಹಾಯ ಆಗುತ್ತೆ. ಮತ್ತು ಯಾದೇವಿ ಸರ್ವಭೂತೇಶು ಬುದ್ಧಿರೂಪೇಣ ಸಂಸ್ಥಿತ ನಮಸ್ತಸ್ಯೈ 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 ನಮೋ ನಮಃ, ಈ ಮಂತ್ರವನ್ನು ಹೇಳ್ಕೊಳ್ಳಿ. ಇದನ್ನು ಪ್ರತಿ ದಿವಸ ನೀವು ಕನಿಷ್ಠ 16 ಬಾರಿ ಹೇಳ್ಕೊಳ್ಳಿ. ಇದು ಬೇಕು, ಶಿಸ್ತು ಶ್ರದ್ಧೆ ಇದ್ದರೆ ನಿಮಗೆ 108 ಬಾರಿ ಹೇಳಿ, ಖಂಡಿತ ಇನ್ನೂ ಹೆಚ್ಚಿನ ಅನುಕೂಲ ಆಗುತ್ತೆ. ಇದನ್ನು ಪ್ರತಿ ದಿವಸ ಅನುಷ್ಠಾನದಲ್ಲಿ ಇಟ್ಕೊಳ್ಳಿ. ಪ್ರತಿ ಶುಕ್ರವಾರ ತುಪ್ಪ ಹಾಗೂ ಅವರೇ ಕೊಟ್ಟು ಬನ್ನಿ, ಎಷ್ಟಾಗುತ್ತೆ ಅಷ್ಟು, ಅಷ್ಟನ್ನು ನೀವು ಸಮರ್ಪಣೆ ಮಾಡಿ ದೇವರಿಗೆ. ನೋಡಿ, ನಿಮ್ಮ ಬದುಕಿನಲ್ಲಿ ಖಂಡಿತ ಬದಲಾವಣೆ ಕಾಣ್ತೀರ, ಯಾಕಂದರೆ ಕರ್ಮಾಧಿಪತಿನೂ ಶುಕ್ರನೇ ಆಗಿದ್ದಾನೆ. ಹೀಗಾಗಿ ಎರಡೂ ರೀತಿಯಲ್ಲಿ ಅನುಕೂಲ ಆಗುತ್ತೆ, ನಿಮ್ಮ ಹೈಯರ್ ಸ್ಟಡೀಸ್ಗೂ ಅನುಕೂಲ ಆಗುತ್ತೆ. ಹೈಯರ್ ಸ್ಟಡೀಸ್ ಚೆನ್ನಾಗಿದ್ದರೆ ಒಳ್ಳೆಯ ಕಡೆ ಜಾಬೂ ಆಗುತ್ತೆ, ಪ್ರಯತ್ನ ಮಾಡಿ, ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳೇ, ಸಂದೇಶವನ್ನು ಮತ್ತೆ ಮುಂದುವರಿಸೋಣ. ಈಗ ಒಂದು ಪುಟ್ಟ ವಿರಾಮ, ವಿರಾಮದ ಬಳಿಕ ಜಾತಕ ಫಲ ವಿಶೇಷ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.